ಇದನ್ನ ಬೇಡ ಡಬ್ನ ತಗೊಂಡು ಸ್ವಿಚ್ ಹೋಲ್ ಅಂದಾಜ್ ಆಗ್ಬಿಟ್ಟಿತ್ತು ಆಂಟಿ ಬರೋಣ ಆಂಟಿ ಬರೋ ನೋಡ್ರಿ ಅವ್ರ ಬ್ಯಾಗ್ ನೋಡ್ರೆ ವೆಲ್ಕಮ್ ಟು ಚಾನೆಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮಿದೇವ್ರಿ. ಬರೀ ಇವತ್ತಿನ ಲಾಗ ಈಗ ಚಾಲು ಮಾಡ್ಕೋತೀನಿ. ಇವತ್ತಿನ ಲಾಗ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ರಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ ನೋಡೋದು ಚೆನ್ನಾಗೆ ಸಬ್ಸ್ಕ್ರೈಬ್ ಇದ್ದು ಸಪೋರ್ಟ್ ಮಾಡಿರಿ. ಬಟ್ ಈಗ ಇವತ್ತು ನಾನು ಈಗ ಎಲ್ಲ ಕೆಲಸ ಆಯಿತು. ನನ್ನ ಮಕ್ಕಳು ನೋಡ್ರಿ, ಇಬ್ಬರು ಡ್ರೈ ಫ್ರೂಟ್ಸ್ ಏನು ಹೆಂಗೆ ಇಟ್ಟಿಟ್ಟೋಗಿರೋಲ್ಲ. ಓಪನ್ ಮಾಡಿ ಓಪನ್ ಮಾಡಿ ಈಗ ಸ್ವಲ್ಪ ಪಲ್ಯ ಮಾಡ್ಬೇಕ್ರಿ. ಇವು ನೆನ್ಸಿಟ್ಟಿನ ಕಾಳು ಮೊಳಕೆ ಬಂದವು, ಪಲ್ಯ ಮಾಡ್ತೀವಿ. ಹಾಗೆ ಸ್ವಲ್ಪ ಚಾ ಎಲ್ಲ ಮಾಡಬೇಕು. ಬರ್ತಿರ್ತೀನಿ ಯಾವಾಗೊಳಗೆ ಏನೆಲ್ಲ ಐತಿ ನೋಡೋಣ. ಈಗ ಟೈಮ್ ಐತಿ ಸಂಜೆ ಸ್ನೇಹಿತರೆ, ಸಂಜೆಯಿಂದ ಚಾಲು ಮಾಡ್ಕೊಂಡಿನಿ. ಮನು ಬಂದಾಗ ಬಂದು ಆಟ ಆಡಾಗತ್ತೇನ, ಹಾಗಾಗಿ ಅವನಿಗೆ ಈಗ ಸ್ವಲ್ಪ ಊಟ ಕೊಡಬೇಕು. ಈಗ ತನಕ ಊಟಕ್ಕೆ ಬಂದಿಲ್ಲ, ದಿನ ಬಂದ್ಬಿಟ್ಲೆ ಊಟ ಮಾಡೋದು ಮತ್ತು ಆಟ ಆಡೋದ್ರ ನಿಂತಾನ. ಯಾಕಂದ್ರೆ ಇವತ್ತು ಅವ್ರಿಗೆ ಖುಷಿ ವಿಷಯ ಅದನ್ನ ಏನಪ್ಪ ಅಂದ್ರೆ ಹೇಳ್ತೇನೆ. ನೀವಲ್ಲೇ ಓ ಬರೀ ಈ ಥರ ಮಾಡ್ಕೊಳ್ಳಿ. ಯಾಕಂದ್ರೆ ನೀವೆಲ್ಲ ಟೈಟಲ್ ತಮ್ಮನೆಲ್ಲ ನೋಡಿರ್ತೀರಿ ಏನಂತೇಳಿ. ಇವತ್ತು ನಮ್ಮ ತಂಗಿ ಬರತ್ತಾಳೆ ಅವ್ರಿಗೆ, ನಮ್ಮ ತಂಗಿ ನಮ್ಮವ್ವ. ಹಾಗಾಗಿ ಅವ್ರಿಗೆ ಕೃಷ್ಣ ಬರ್ತಾನೆ, ಆ ಕೃಷ್ಣ ಬರ್ತಾನೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತಿ. ಆ ಖುಷಿ ಒಳಗೆ ಊಟ ಮಾಡಿಲ್ರು, ಒಬ್ಬರೋ ಕೈಕೊತ್ತ ಅವ್ರಿಗೆ ಆಟ ಆಡಾಗತ್ತಾರೆ. ನಾನು ಇಲ್ಲಿ ಸಂಜೆದೆಲ್ಲ ಕೆಲಸ ಮುಗಿಸ್ಕೊಂಡೇನಿ. ಸ್ವಲ್ಪ ಬಾಂಡೆ ಇಟ್ಟೀನಿ, ಬಾಂಡೆ ಒಂದು ತಿಕ್ಕೊಂಡ್ಬರ್ತೀನಿ. ಮೊದಲ ಪಾಪ ಅವನಿಗೆ ಊಟ ಕೊಡ್ತೀನಿ, ಸ್ವಲ್ಪ ಪಲ್ಯ ತಳಿಸಿ ಮೊಳಕೆ ಇಟ್ಟಿಟ್ಟ ಇವ್ರಿ ಸಣ್ಣಗೆ. ಹಾಗೆ ನಾಳೆವರೆಗೆ ಅಂದ್ರೆ ಫುಲ್ ಹಾಕೋದು. ಮೊಳಕೆ ಬಂದಮೇಲೆ ಕಾಳು ಹಗುರ ಆಗ್ಬಿಡ್ತೈತೆ ನೋಡ್ರಿ. ಮೊದ್ಲು ಎಷ್ಟು ವಜೆ ಇರ್ತೈತಿ, ಮೊಳಕೆ ಆದ್ಮೇಲೆ ಹಗುರ ಆಗ್ಬಿಡ್ತಾವೆ ಕಾಳುಗಳು. ನಂಗೆ ಪಲ್ಯದಾಗ ಒಂದು ಇಷ್ಟ ಆಗುವಂಥ ಪಲ್ಯನ ಮೊಳಕೆ ಕಾಳು ಸಿಕ್ಕಾಬಿಟ್ಟು ಇಷ್ಟ. ಜೀರಿಗೆ ಸಾಸಿವೆ ಹಾಕಿನ್ರಿ, ಜೀರಿಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಣ. ಈಗ ದೇವ್ರ ಮುಂದೆ ದೀಪ ಹಚ್ಚಿ ಕರ್ಪೂರ ಬೆಳಗ್ಗೆ ಇದ್ರಿ. ನಂದು ಸಂಜೆ ಬಾಂಡೆ ಇದ್ದು ಸ್ವಲ್ಪ ತಿಕ್ಕೊಂಬಂದೆ. ಎಲ್ಲ ಸ್ವಚ್ಛ ಆಯ್ತು ಮನೆ. ಇವನಿಗೆ ಈಗ ಊಟ ಊಟ ಮಾಡಾಗತ್ತಾನ ಮನ್ವಿತ್ತ ಬೇಗ ಅನ್ನ ಹಾಕ್ಲೇ ಸ್ವಲ್ಪ ಸರಿ ತಿನ್ನೋದು ಇಷ್ಟ ತಿನ್ನ ಟೈಮ್ ನೋಡ್ರಿ. ಕರೆಕ್ಟ್ 6 ಗಂಟೆ ಆಯ್ತು. ದಿನ 4:00 ಪುಣೆ ಇದಕ್ಕೆ ಉಣ್ಣ ಇವತ್ತು ಆಟ ಆಡ್ಕೊಂಡು ನಿಂತ ಜ್ಯೋತಿ ಅಂತ. ಇನ್ನೂ ಫೋನ್ ರಿಸೀವ್ ಮಾಡೋಲ್ಲ ತಡಿ, ಹಚ್ತಾರೆ ಇಲ್ಲಿ ಬಂದು ಇಳ್ದಿಂದ ಫೋನ್ ಹಚ್ತ. ಈಗ ನೋಡ್ರಿ ಟೈಮ್ 6:30 ಆಯಿತು. ನಮ್ಮ ತಾನು ಮಮ್ಮಿ ಎಲ್ಲದಾರ, ಆಂಟಿ ಅಜ್ಜಿ ಎಲ್ಲದಾರ ಅಂತ ಒಂದೇ ಸಮನೆ ಕೇಳಾಕತ್ತೇನ. ಅವ್ರು ನೋಡಿದ್ರು ಇನ್ನೂ ಬರೋಲ್ರು, ಫೋನ್ ಸತಿ ರಿಸೀವ್ ಮಾಡೋಲ್ರು. ಹಾಂ ಇದಕ್ಕೂ ನಮ್ಮವನ್ ಬಂದ ಬಿಡ್ರಿ ಗೊತ್ತಾಗತ್ತೆ, ಕರ್ಕೊಂಬರ್ತಾಳ. ಆದ್ರೆ ನಮ್ಮ ತಂಗಿನ ಮೊದಲೆಲ್ಲ ಬರ್ತಿಲ್ರಿ, ಈಗ ಹೊಸ ಮನೆ ಆಗಿಂದ ಬಂದಿಲ್ಲ ಅಷ್ಟ. ನಮ್ಮವಂತೂ ದಾರಿ ಗೊತ್ತೈತಿ ಬರ್ತಾ. ಆದ್ರೆ ಇವ್ರನ್ನ ಇವ್ರಿಗೆ ಉತ್ತರ ಹೇಳೋ ಸಲಾಗೈತೆ ನಾನು. ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಮಾಮಿ ಹೇಳ್ಕಂದ, ಯಾವಾಗ ಬರ್ತಾರೆ ಅಂದ್ರೆ ಈಗ ಬರ್ತಾರ ಕಂದ. ಇವನ್ಗ ಕೃಷ್ಣ ಕೃಷ್ಣ ಅಂತ ನಿಂತುಬಿಟ್ಟ. ಎಷ್ಟು ಗಂಟೆ ಗೊತ್ತಿಲ್ಲ, 6:30 ಕಾಯಬೇಕಂದ ಬರ್ತಾರೆ. 6:20 ಇನ್ನೊಂದು 10 ನಿಮಿಷ ಅಲ್ಲೇ ಬಂದಿರ್ಬೇಕಲ್ಲ ನೋಡ್ರಿ. ಬೇಗ ಹೊತ್ತು ಮುಣಗುತ್ತಲ್ಲ, ಕತ್ಲಾಗೈತೆ ಅಲ್ಲೇ 6 ಗಂಟೆಗೆ ಹೊತ್ತು ಮುಣಗುತ್ತೆ. ಹ್ಞೂ ಏ 24 ಇರ್ತೈತಿ ಯಾವಾಗಲೂ ಕಂದ, ಒಂದು ದಿನಕ್ಕೆ ನಿನ್ಗೆ ಯಾರು ಹೇಳಿದ್ರೆ ಕಡಿಮೆ ಇರ್ತೈತೆ ಅವರು ಅಂತೇಳಿ. ಏಯ್ ಕೊತ್ತಿ ಯಾವಾಗಲೂ 24 ಗಂಟೆನೇ ಇರ್ತೈತಿ ಒಂದು ದಿನಕ್ಕೆ. ಆದ್ರೆ ಈ ವಿಂಟರ್ ಸೀಸನ್ ಒಳಗೆ ಹೊತ್ತು ಸೂರ್ಯ ಬೇಗ ಮುಳುಗ್ತಾನ. ಏನು ನಿನ್ಸೋಗ
ಸ್ವಲ್ಪ ಹೋಮ್ವರ್ಕ್ ಟೈಮ್ ರೀ. ಈಗ ಅವ್ರು ಬಂದ್ರ ಮನಿ ಇಲ್ಲಿಗೆ ಅದ್ಲಾಗತ್ತಲ್ರಿ, ಅವಾಗ ಒಂದು ಅವ್ರ ಜೊತೆ ಆಟ ಆಡಕ್ ಹೋಗೋಣ, ಬಂದವ್ರ ಜೊತೆ ಮಾತಾಡ್ ಮಾಡ್ತಾನ, ಇಲ್ಲಾಂದ್ರ ಅವ್ರಿಗೆ ನಮ್ಗೇನು ಮಾತಾಡ್ಸ್ಕೊಡಲ್ಲ. ಏ ಸುಮ್ನಿರ್ರಿ, ಏ ಸುಮ್ನಿರ್ರಿ, ನಂಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ, ನಾ ಹೋಮ್ವರ್ಕ್ ಮಾಡ್ತೀನಿ ಅಂತೇಳಿ ಬಂದವ್ರಿಗೆ ಮಾತಾಡ್ಸ್ಕೊಡಲ್ಲ, ಹಂಗೆ ಮಾಡ್ತಾನ. ಹಂಗಾಗಿ ಈಗ ಫೋನ್ ಹಚ್ಚಿದ್ರ ಅವ್ರು ಬರೋಕೆ ಇನ್ನೂ ಒಂದು ತಾಸು ಐತಿ ಚಿಕ್ಕಡವಿ ಹುಡುಗಿಯರ ಹತ್ರ ಅದಾರ ಅಂತ. ಹಂಗಾಗಿ ಅಷ್ಟರೊಳಗೆ ಆರಾಮ ಹೋಗ್ಬರ್ಕ್ ಮುಗಿಸತ್ತ. ಈಗ ರಾತ್ರಿ ಅಡಿಗೆಗೆ ಪ್ರಿಪೇರ್ ಮಾಡ್ಬೇಡ್ರಿ, ಈಗ ಅವ್ರು ಬಂದ ಮೇಲೆ ಮಾತಾಡ್ಕೊಂಡು ಕುಂತೆ ಅಂತೇಳಿ ಟೈಮ್ ಆಗ್ಬಿಡ್ತೈತಿ. ಬೆಳಿಗ್ಗೆ ಕುದಿಯಾಕಿಡ್ತೀನಿ. ಈಗ ನಾವು ಬೆಳಿಗ್ಗೆ ಟೊಮೆಟೊ ಸ್ವಲ್ಪ ಕಾಳು ಮೆಣಸು ಹೇಳಕತ್ತೀವ್ರಿ. ಈಗ ಬರ್ತಾರ ಆಗ ಬರ್ತಾರ, ಈಗ ಬರ್ತಾರ ಆಗ ಬರ್ತಾರ ಅಂತೇಳಿ ಇಲ್ಲೇ ಅದೀವಿ ಇಲ್ಲೇ ಅದೇ ಅಂತಾರ. ಏನು ಬರವಲ್ರ ಬರವಲ್ರ, ಒಂದು ತಾಸು ಆತ್ ಮತ್ತೆ ನಾವು ಕಾಯಕತ್ತಿ. ಫಿಫ್ಟಿ ಫೈವ್ ಐದು ನಿಮಿಷ ಹೆಚ್ಚು ಕಡಿಮೆ ಹೇಳ್ಬಾರ್ದ್ರಿ ನಮ್ಮ ಮನೆಗೆ. ನಾವು ಬಾತ್ರೂಮ್ ಗೌರಿ ಹಾಕಲ್ಲ, ವಾಪಸ್ ಹಾಕ್ಬೇಕಲ್ಲ. ಹೆಂಗ್ ನಿಂತಾರ ನೋಡ್ರಿ ಅವ್ರ ದಾರಿಗೆ ಬರೋದ್ ಕಾಯ್ಕಲ್ಲ. ಅಷ್ಟು ಖುಷಿ ಅವ್ರಿಗೆ, ಮನೆಗೆ ಯಾರೊಬ್ರು ಬರ್ತಾರ ಅಂದ್ರೆ ಕುಣಿಯದ ಕುಣಿಯದ. ಈಗ ಬರಾಕತ್ತಾರ ಅಂತ ಮುಂಜಾನೆ ಕಾಲ್ ಮಾಡಿದ್ರೆ ಮುಗಿದು ಹೋತ, ಯಾವ ಬರ್ತಾರ ಯಾವ ಬರ್ತಾರ ಯಾವ ಬರ್ತಾರ. ಏಯ್ ನೀವು ಹೋಮ್ವರ್ಕ್ ಮಾಡ್ತಿಲ್ಲ ಮಾಡ್ತಿಲ್ಲ, ಬಸ್ ಸ್ಟ್ಯಾಂಡ್ ಆಗದ ಅಂತ ನವನಗರ ಬಸ್ ಸ್ಟ್ಯಾಂಡಾಗ ಯಜಮಾನ್ರ ಗಾಡಿ ಕಳ್ಸ್ಯಾರ, ಇನ್ನೂ ಬಂದಿಲ್ಲ. ಯಾರೋ ಒಬ್ರು ಫ್ರೆಂಡ್ ಕೊಟ್ಟು ಕೊಡ್ಸ್ಯಾರ ಬೈಕ್ ಸ್ಕೂಟಿ ಕೊಟ್ಟು. ಈ ಸದ್ನ ಟಮ್ ಟಮ್ ಇರೋದು ಕಷ್ಟ ಅಂತೇಳಿ ಎದಕ್ಕೆ ಬರ್ತಾರ ನೋಡ್ಬೇಕು. ಚೆಂದ ಮಾಡ್ತೀಯ ಬುಕ್ ಎಲ್ಲ ಕಾಲಾಗಿತ್ತು ಲೈ. ಎಷ್ಟಕ್ಕೆ ಬಿಟ್ರಿ? ಹನ್ನೊಂದಕ್ಕೆ ಹನ್ನೊಂದಕ್ಕೆ ಮನೆಗಿದ್ರೆ ನೀನ ಅಣ್ಣ ಫೋನ್ ಹಚ್ಚಿ ಮೂರು ಗಂಟೆ ಕರೆಕ್ಟ್ ಹಚ್ಚಿನಕ್ಕ ಬಸ್ ಅಂತ. ನಾವು ಆರು ಗಂಟೆ ಲೆಕ್ಕ ಮೂರು ತಾಸಿನ ದಾರಿ, ಆರು ಗಂಟೆ ಬರ್ತಾರಂತ ಒಂದು ಇಲ್ಲೇ ತೋಣ ವಾಯ ಮುಚ್ಚಲತ. ಅಡ್ಡಿ ಬರೋಣ ಆಂಟಿ ಬರೋಣ ಆಂಟಿ ಬರೋಣ. ಬಂದ ಕೃಷ್ಣ ಏ ನಾವು ಪಿಂಕಿ ಪಿಂಕಿ ಆಗ್ಬಿಟ್ಟಿಯಲ್ಲ ಬಂಗಾರಿ ಸಣ್ಣದ ಅದೇ ಓಡಾಡ್ರ ಸ್ಕೂಲ್ ಬಿಡೋದು ಆಫೀಸ್ ಸಂಜೆ ಮೇಲೆ ಸ್ಟಾಪ್ ಅಂತ ಬರ್ತಾವ ಎಲ್ಲ ಕಡೆ. ಕೃಷ್ಣ ಕೃಷ್ಣ ಬಂದ್ರ ನೋಡ್ರಿ ಒಂದ್ ಹನ್ನೊಂದಕ್ಕೆ ಬಿಟ್ಟ ಟೈಮ್ ಇಡೈತಿ ಕರೆಕ್ಟ್ ಏಳು ಹತ್ತಕ್ಕೆ ಬಂದ್ರ.
ಹೆಂಗಿತ್ತ ಬಸ್ ಮತ್ತೆ ಬರ್ತಾ ಬರ್ತಾ ಗದ್ದಾಗಿತ್ತಾನ? ಕಲರ್ ಆಯ್ತು, ವರ್ಕ್ ಆಯ್ತು, ಸಿಂಪಲ್ ಆಯ್ತು, ಚಂದ ಐತಿ. ರೆಡಿಮೇಡ್ ಅನ ಹಂಗ ಅನ್ಸಲ್ಲ, ಅದ ತಂದ ವರ್ಷಂಗ. ಅದಕ್ ಲಗಿನ ಮೇಲೆ ಅವತ್ತ ತಂದಿರ, ಒಟ್ಟಿಗೆ ತಂದಿರೇನ ಜೋಡಿ ಟಾಪಿಗೆ ಅಷ್ಟ ಎಷ್ಟ? ಈಗ ನೀವು ಕೊಟ್ಟೆ, ಇನ್ ಗದ್ದಲ ಗದ್ರಿ ಇವ್ರು ಗೌಡ್ರ ಗದ್ದಲ. ನೀ ಮಮ್ಮಿ ಜ್ಯೋತಿ ಅಂತ ಯಾವ ಬತ್ತ? ಮಮ್ಮಿ ಜ್ಯೋತಿ ಅಂತ ಮಮ್ಮಿ ಸೀಟ್ ಸಿಕ್ಕಲ್ರಿ, ಮತ್ತೆ ಗದ್ಲಿರ್ತಾವ ಬಸ್ ಅಲ್ಲಿಂದ ಅಂತಂದೆ. ಇಲ್ಲ ಅಕ್ಕ, ನಾನು ಹತ್ತು ಸೀಟ್ ಇಡುದು ಮುಂದೆ ಅಂದ ಹಂಗತೆ ಓಡಾಡಿ ಏನಾರ ಹಾಕಿದ್ ಸಿಗ್ತಾವ ಅವ. ಒಂದೊಂದ್ಸರಿ ಅದಕ್ಕೂ ಮೀರಿ ಗದ್ಲಿ ಇತ್ತಂದ್ರೆ ಅವು ಹೋಗ್ಬಿಡ್ತಾವ ಹಾಕಿದ ಸಾಮಾನ. ಬರೀ ಎಲ್ರು ಊಟ ಮಾಡ ಊಟ ಮಾಡಕ್ ಜಿಗಿ ಬಿಡ್ತಾನು. ನೀನ ಅವ್ನ ಆಟ ಆಡಕತ್ತೀನಿ ಇಲ್ಲ ಕೇಳು. ನಮ್ ತಂದೆ ಸಪ್ರೇಟ್ ಪ್ಲೇಟ್ ತರ್ಸಿರಂದ್ರು ಉಣ್ಣಕ ಅವಳ ಮೇದ್ ಅನ್ನ ಸರ್ ಬೇಡ.
ಕೃಷ್ಣ, ಏ ಕೃಷ್ಣ ಲೇ ಲೇಖಂದ, ಏ ಕಿಟ್ಟು ಕಿಟ್ಯ ಕಿಟ್ಟು ಸಾಕು ಬಿಡು, ಏಕಂದ ಇಲ್ಲಿ ಬಾಯ್ಲೆ ಈಗ ಊಟ ಆತ್ರಿ. ಇವ್ರು ಯಾವ ಮುಖತ್ತರ ನೋಡ್ಬೇಕಾಯ್ತು, ಇದನ್ ಜೊತೆ ಆಟ ಆಡ್ಕೊಂತಾರ. ಎಬ್ಬಿಲ್ಲ ಮಾತಾಡ್ಸ್ಬಿಡ್ತಾಳೆ ಅಂತ ಹೊಳ್ತಾನ ಅವನಾಗೆ. ಯಾಕ್ಲೆ ಯಾವ್ದು ಬೈಕ್ ಈಗ ಯಾವ್ದು ಟಬ್ 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 ಪಟ್ ಪಟ್ಟಿ ಸೌಂಡ್ ಅದಂತೀನಿ. ತಮ್ಮನೆ ಬರೀ ಗಾಡಿಯಾಗ ಇರ್ತಾನ. ಬೈಕ್ಲೆ ಬೈಕ್ ಬುಲೆಟ್ ಸೌಂಡ್ ಯೂಜು ಮಾಡಿದ್ ನೋಡುತ್ತ. ಫ್ಯಾನ್ ಹಚ್ಚಿದ್ವಿ ಅವ್ರಿಗೆ ಕಣ್ಣಿಗೆ ಓದಿದ್ದು. ಅಲ್ಲಿ ಕುಂದ್ರು ಹಾಕೊಂಬೋ ಕುಂತು ಹೊರಗೆ ಬಂದು ತಕೊಂಬೋಗು. ಬರ್ತಾನ ನಿನ್ನಿಂದ ಅಮ್ಮ ಅಮ್ಮ ಅಡೇಪ್ಪ ಕೃಷ್ಣ ಜೈಜಿ ಮಾಡ. ಏ ಮನು ತಾನು ಜೈಜಿ ಕಡೆ ಚಪ್ಪಲ್ ಹಾಕೊಂಡು ಹೋಗ್ಬೇಡ ಆಯ್ತವ. ಏ ಮಾಡು ಏಕಂದ ಸರಿ ಮಾಡಪ್ಪ ಜಿ ನೀ ಮಾಡು. ತಲೆ ಹಚ್ಚು ಜೈಜಿ ಮಾಡು, ಹಣೆ ಹಚ್ಚು. ಹಾಂ ಗಟ್ಟಿತ್ವ ಗುದ್ದಿಗಿದ್ದು ಇವತ್ತು ಗಟ್ಟಿತ್ವ ಇದು ಅಂತೇಳಿ. ಹಾಂ ಚಂದ ಚಂದ. ಎಲ್ಲೋಕಂದ್ಲೆ ಅವ್ರ ಮನೆ ತಲೆ ಇಲ್ಲಿ ಹತ್ರ ಗುಡಿ ಅದಾವು. ಈಗ ಸೀರೆ ಮನೆ ಹೋಗಿದ್ದೆಲ್ಲ ಅವ ಎಣ್ಣೆ ಬತ್ತಿ ಹಾಕಾಕ ಎಲ್ಲ ಎಂತೆಂತ ದೂರ ದೂರ ಅವು ಸಿಕ್ಕಾಪಟ್ಟೆ ದೂರ ಅದಾವು. ಹಾಂ ಹಾಂ ದೂರ ಅದಾವು. ಅಪ್ಪಾಜಿ ಎಲ್ಲೋಗೈತಿ? ಹಾಂ ಅಪ್ಪಾಜಿ ಎಲ್ಲೋಗ್ಯಾನ? ಎಲ್ಲಿಗನ ಅಪ್ಪಾಜಿ ಎಲ್ಲಿ ನೋಡ್ರಿ ಅವ್ರಿ ಕಾಲಿಗೆ ಏನ್ ಮಾಡ್ಕೊಂಡ್ ಬಂದಾರ ಅಂತೇಳಿ ಗಾಯ ಆಗೈತ್ರಿ. ಇಷ್ಟ ಗಾಯ ನಾ ಇಲ್ಲಿ ಬೇ ಆಗಿದ್ದ ದಿವಸ ನೀವ್ ಮಾನ್ಯ ದಿನ ಅಚ್ಚೆ ಮಾನ್ಯ ದಿನ ಇರ್ಬೇಕದಷ್ಟ ಹತ್ತತ್ರ ಹತ್ ದಿನ ಅಂತದ ಆಗಿ ಅರ್ಶನ ಹಚ್ಚಿದ್ ಅದಕ್ಕೆ ಅವತ್ತೊಂದು ಮರಸ್ ಮತ್ತೆ ನನ್ಸಿನಾಗ ಮತ್ತೊಂದು ಎರಡು ದಿವಸ ಬಿಟ್ಟು ಕಾಲ ಬಾವು ಬಂತ ಗುಳಿಗೆ ತಗೊಂಡೆ. ಅದು ಹಂಗೆ ಹೆಂಗ ದಿನ ದಿನ ಸ್ಟ್ರಗಲ್ ಆದ ನಮ್ಗೆ ಅದು ಹಿಂಗ ಪೂರ್ತಿ ಒಂದು ಇದನ್ನ ಬೇರೆ ಡಬ್ನ ತಗೊಂಡು ಸ್ವಿಚ್ ಹೋಲ್ ಹಂಗ ಆಗ್ಬಿಟ್ಟಿತ್ತು. ಮತ್ ಇಮ್ಡ್ ಪೂರ್ತಿ ದಪ್ಪ ಆಗ್ಬಿಟ್ಟಿತ್ತು ಬಾ ಬಂದ್ಬಿಟ್ಟಿತ್ತು. ನಾಲ್ಕೈದು ದಿವಸ ಆಮೇಲೆ ಸೆಟ್ಟಿಂಗ್ ಮಾಡ್ಸ್ಕೊಂಡ್ ಬನ್ನಿ. ಅದ್ರ ಇಲ್ಲದೆ ಈಗ ಒಂದು ಗಿರಾಕ್ ತಂಡ ಅಲ್ಲ ಗಿರಾಕ್ ಇರ್ತಾವ ಗಿರಾಕ್ ಇರ್ತಾವ ಅಂತಾರ. ಡಾಕ್ಟರ್ ರೆಸ್ಟ್ ಮಾಡ್ತಾರ ನೋಡಿ ನಮ್ಗೆ ರೆಸ್ಟ್ ಮಾಡಕ ಮನ್ಸು ಬರಂಗಿಲ್ಲ. ಈಗ ಅನಿವಾರ್ಯ ಇಟ್ಕೊಂಡೇ ಮಾಡ್ಬೇಕು. ಮತ್ತೆ ಈಗ ಚಳಿಗಾಲ ಅಡ್ಗಿರಾಕ ಇರ್ತೈತಿ ಜೀವ್ ಕುದಿತೈತೆ ಬಂದ್ ಮಾಡಕ. ಅವತ್ ಒಂದು ಅಷ್ಟು ನೋವು ಇದ್ದಿದ್ಕ ಡಾಕ್ಟರ್ ಬೈದಿದ್ಕ ಅರ್ಧ ದಿನ ಮಾಡಿದ್ದ. ಈಗ ಒಂದು ನಾಲ್ಕು ದಿನದಿಂದ ಅರ್ಧ ದಿನ ಅಷ್ಟು ರಜೆ ಮಾಡ್ಯಾನ. ಮುಂಚೆನಿಂದ ನಾಲ್ಕು ಗಂಟೆವರೆಗೆ ಮತ್ತೆ ಸಂಜೆ ಹೋಗೇ ಬಿಟ್ಟ. ಅವ್ರು ಮತ್ತೆ ಬಾರ ಬಿದ್ದು ಬಿದ್ದು ನಿಂತು ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ನಿಲ್ಲದಂತ ಅದಾಗ ಸೀ ಮೈ ಆಯ್ತು ಬೇಗ ಹೋಗೋದಿಲ್ಲ ಚಳಿಗಾಲ. ಈಗ ಅಪರೇ ಆಗಿತ್ತು ನೋಡೋದು ಏಟ್ ಗಾಯ ಬೇವ ಸ್ಟ್ಯಾಂಡ್ ಬಡ್ಸ್ಕೊಂಡಿದ್ದು ಹಿಂಗ ತಗೊಂಡ್ ಹರಿದಿತ್ತು ನೋಡೋದು ಅವತ್ತು ತೋರಿಸ್ದಾಗ ವಿಚಿತ್ರ ಆಗ್ಬಿಡ್ತದೆ ಆಗಿದ್ ನೋಡಿ ಹೊಳ್ಳಿ ಯಾಕಾರ ನೋಡಿ ತೋರಿಸಲಿ ನೋಡ್ರಿ. ಇದು ಏನಲ್ರಿ ಈಗ ಎಷ್ಟೋ ಇಳ್ದೈತಿ ಬಾವಿದು ಅನಾಮಾತಾಗಿತ್ತದು. ಹ್ಮ್ ಅದ್ ಒಳಗ್ ಗಾಯ ನೋಡಿದ್ರೆ ಏನಂತೀರಾ ನೀವು ಹಂಗಾಗಿತ್ತದ ಗಾಯ. ಇದು ವೇ ಡ್ರಿಲ್ಲಿಂಗ್ ಮಷಿನ್ ತಗೊಂಡು ಹೋಲ್ ಮಾಡ್ತಲ್ಲ ಹೋಲ್ ಮಾಡ್ದ ಆಗಿತ್ತದ. ಆ ಪರಿ ಆಗೈತಿ. ಮತ್ ಅಲ್ಲಿ ನೀರ ಬಂದು ಆಡ್ತಾರ ಅವ್ರು ಬ್ಯಾಂಡೇಜ್ ಹಾಕ್ಯಾರ ಇಲ್ಲ ನೋಣ ನೋರ್ಜು ಕುಂದ್ರದು. ಮತ್ತೆ
ಅದ್ರ ದೊಡ್ಡ ಸಮಸ್ಯೆ ಬಿಡ ಐತೆ. ಕಾಲ್ ಗಿಡ ಬರ ಚಳಿಗಾಲದಿಂದಾಗ ಬಿಟ್ಟು ಬಾರ ಅಲ್ಲಿ ಬಿಡ್ತಲ್ಲ ಕಾಲಂಗ ನಮ್ ದೊಡ್ಡ ಮಂಗಿಲ ಅಂತಂತಾರು. ಬಟ್ ರೆಸ್ಟ್ ಮಾಡಂತಾರ, ನಮ್ಗೆ ರೆಸ್ಟ್ ಮಾಡೋದು ಬುದ್ಧಿಗೆ ಬರ್ತೈತಿ. ಈ ಎರಡು ದಿವಸ ಮತ್ತೆ ಮಾಡಿದ್ರೆ ಒಂದ್ ದಿವಸ ಸರಿ ಒಂದ್ ದಿವಸ ನಾಳೆ. ಇದು ಇಂತ ಈ ಒಣ ಇದ್ರೊಳಗ ರೀ ನಮ್ಮ ಮನೆಗ ಮಗ್ಲ ಮನೆ ಫೋನ್ ಮತ್ತೆ ಹಿಂಗ ತಗೊಂಡ್ಯಾ ಅದು ಅಂಗಡಿ ಮುಂದೆ ಇಟ್ಕೊಂಡಿದ್ನ ಗುಡ್ ನೈಟ್ ಖಾಲಿ ಆಗಿದ್ ನೋಡ್ತಾರ ಹೋದಂಗೆ ಸ್ಟ್ಯಾಂಡ್ ಬರ್ತೀನಿ ಅದು ನಿದ್ದೆ ತಂದು ಮಾಡೀನಿ ಅದು ಸ್ಟ್ಯಾಂಡ್ ಅಂತರಲ್ಲಿ ಇದಕ್ಕೆ ಹಚ್ಚಿನ ನನಗೆ ಗೊತ್ತಾಗ ಇದಕ್ಕೆ ಖಾಲಿ ಹಿಂಗೆ ತಗೊಂಡು ಹೋಗ್ಬೋದು. ಏಟ್ ಗಾಯ ಯಾಪರಿ ಮಾಡ್ತಾ ಜೀವ ಅಲ್ಲಿ ಅಂಗಡಿ ಕಡೆ ಕಣ್ಣು ಕಣ್ಣು ಹೋಗಿ ದುಡಿದೇವ ಅಂದ್ರೆ ಇದು ಒಂದು ಹಿಂಗೆ ಮಾಡ್ಕೊಂಡು ಇಲ್ಲಿ ನೋಡ್ರೆ ಕಿವಿ ಬೆಳಕಾಗಲ್ಲ ನೋಡ್ರಿ ಕಣ್ಣು ನೋಡಕ್ಕಾಗಲ್ಲ. ಎಲ್ರಿಗೆ ಕಾಕ ನೀತಿಗೊಬ್ಬತ್ತಿಗ ದೊಡ್ಡಪ್ಪ ಏ ಯಾರವ್ರು ಯಾರು ಇಷ್ಟೊತ್ತು ಕಣ್ಸಣ್ಣ ಇದ್ದಿದ್ಲ ನಿಮ್ ದೊಡ್ಡಪ್ಪನ ಕಣ್ಸಣ್ಣ ದೊಡ್ಡಪ್ಪನ ಎಲ್ಲಾರು ಕಾಕ ಕಾಕ ಆಗಿದ್ದೆ ನಾನು ಅಂಟಿ ಆಗಿದ್ದೆ ದೊಡ್ಡ ಮಗಿನ ದೊಡ್ಡಪ್ಪ ಗಿಡಪ್ಪಿಲ್ಲ ಪಪ್ಪ ಎಲ್ಲಾರ ಪಪ್ಪಾ ಅದ ಅವ್ರ ಮಮ್ಮಿ ತೆಲ್ದಂಬ ಅಂತ ಅದ ಅವ್ರ ಜಾಗ ಅಂತ ಅವ್ರ ಇಬ್ಬರನ್ನ ಬರ್ಸ್ಕೊಡಲ್ಲ ಇವ್ರಿಬ್ಬರನ್ನ ತಲ್ಲಿ ಎಲ್ಲಿ ಮಕ್ಕೋಬೇಕು ಅಕ್ಕಿ ಅಲ್ಲಿ ಹಾಯ್ ಮಾಡಪ್ಪ ಹಾಯ್ ಮಾಡು ಹಾಯ್ ದೊಡ್ಡ ಬಲ್ಲ ದೊಡ್ಡ ದೊಡ್ಡ ಹನ್ನೊಂದು ಹದಿನೈದು ನಮ್ ಕೃಷ್ಣ ಮಕ್ಕಳಿಲ್ಲ ನಾವು ಮಕ್ಕಳಿಲ್ಲ ಇನ್ನು ನಮ್ ಕೃಷ್ಣ ಈಗ ಬಂದ್ರಿ ಆಗಲ್ ಬರಿಲ್ಲ ಈಗ ಬಂದ ನೋಡ್ರಿ ಬದುಕ ಕತಿ ಆಗತ್ತಾನ ಎದ್ದೇಡ್ರಿ ಎದ್ದೇಡ್ರಿ ಅಂತ ನಿಂತ ಎದ್ದೇಡ್ರಿ ಎದ್ದೇಡ್ರಿ ಆಟ ಆಡಿ ಬಸ್ನಾಗ ನಿದ್ದೆ ಹೊಡ್ಕೊಂಡ್ ಬಂದ ಹೌದನ ಯಾರವ್ರು ಕೈ ಕಟ್ಕತ್ತ ನೀನು ಏನ್ ಮಾಡ್ಲಿ ಹೆಂಗ್ ಬರ್ತೀವಣ್ಣ ತೋರ್ಸ ಆಗಲ್ ತೋರಿಸಿದಿಲ್ಲ ಎಲ್ಲಿ ಹಾಕೋಬೇಕು ಅವನ ಕುಡಿ ನೀರ್ ಕುಡಿ ನೀರ್ ಕುಡಿಬೇಕಂತ ಕುಡಿ ಮಾತಾಡಕತ್ತೆ ದೊಡ್ಡ ಮಾತಾಡ್ದೆ ನಮ್ ತಲು ಅವ್ರ ಮಂದಿ ಗುಳ್ಗಿಟ್ಕೊಂಡು ನೀರು ಹಾಕೊಂಡ್ ಆಗತ್ತ ನೀನ್ ಈಟ್ರ ಮಾಡಿದಿ ನಮ್ ತನುಮನ ಯಾಡಿಸ್ಬೇಕು ಅವ್ರಿಗೆ ಮುಂದ್ ಪರಿಚಯ ಹಾಕ ಆದ್ವನ ಬಾ ಮಕ್ಕ ಬಾ ಕೆಲ್ಸ ಆತ್ ನಿಂದೆ ಮುಕೊಂಡು ಬೇಡ ಹೊತ್ತ ಮುಕೋತೇನೆ ಕಡಿಮೆ ಅವ್ರ ಬ್ಯಾಗ್ ಎಲ್ಲಾರು ಹೋದ್ರ ಅದು ಅವ್ರವ್ವ ಅವ್ರ ಬ್ಯಾಗ್ ನೋಡಲ್ಲ ಹೆಂಗ್ ಕೂತಾರ ಅವ್ರ ಮಗ್ಲ ಅಲ್ಲ ಅವ ನೋಡ್ಬಿಡುವಲ್ಲ ಮಕ್ಕ ಬಾರ್ಲ ಅದನ್ನ ಹಾಕಿನ್ ತೋರ್ಸನ ಏನ್ ಮಾಡ್ತೇನ್ ಬ್ಯಾಗ್ ತಗೊಂಡು ಈಗ ಏನ್ ಮಾಡ್ತಿ ಹೋಬಾ ಊರ್ಗೋಬಾ ಹೊಳಗುಂದಿ ಹೋಬಾ ಹೊಳಗುಂದಿ ಹೋ ನಡಿ ನಡಿ ಹೋಗ ಏ ಹೊಕ್ಕನವ ಆಗಲ್ಲ ಅಲ್ಲಿವರೆಗೆ ಹೋಗ್ಯ ಅವ್ರಿಬ್ರು ಆಟ ಬೇಕಾಯ್ತ ಅವ್ರಿಗೆ ಆಟ ಆಡ್ಸಕ್ಕ ಹೋಗ್ ಬೆಳಗುಂದ್ ಹೋಗಿ ಹೊಳಗುಂದ್ ಹೋಗಿ ನಿಂತಾರ ಅಲ್ಲಿವರೆಗೆ ಹಾಕೊಂಡು ಹೋಗ್ಯನ ಅಕ್ಕಿ ವೆಂಟಿ ಬ್ಯಾಗ್ ಕಂದ ಹೋಗ್ ಎಲ್ಲೈತ್ ನಿಮ್ ಪಪ್ಪ ಅಲ್ಲೈತೆ ಬಂದಿಲ್ಲಲ್ಲ ಪಪ್ಪ ಬಂದಿಲ್ಲಲ್ಲ
ನನ್ನ ಮಡಿಯೋದು ಮಡಿಯೋದು ಅದು ಉಜ್ಜಿ ಉಜ್ಜೋದು ಹಾಕೊಂಡು ಅವಲ್ಲ ಈ ವಯಸ್ಸನ್ನ ನಾವು ತಿರುಗ ತಿರುಗೋದು ಇಟ್ಕೊಂಡು ತಗೊಂಡು ನೋಡಿ.